ಹೇಳ್ತಾ ಇದ್ದೇವೆ. ನಾಲ್ಕನೇ ಪದ್ಯದಲ್ಲಿ ಎಂಟನೇ ಸಾಲು, ಹಿಂದಿನ ಸೂರ್ಯಮಂಡಲ ಮಧ್ಯಸ್ಥನಾಗಿ ವರಭಯಗಳನ್ನ ಎತ್ತಿದ ಕೈಯುಳ್ಳವನಾಗಿ ಸೂರ್ಯನೇ ನಾಚುವಂತಹ ಸ್ಥಿತಿಯ ಬೆಳಕಿನ ಪುಂಜವಾಗಿ ದೋಷವಿಲ್ಲದ, ರೋಗವಿಲ್ಲದ, ಪಾಪವಿಲ್ಲದ, ಅನನ್ಯವಾದ ಗುಣಗಳ ರಾಶಿಯೆನಿಸಿದ ನಾರಾಯಣನನ್ನು ವಂದಿಸುತ್ತೇನೆ ಅನ್ನುವ ಮಾತು ಬಂದಿತ್ತು. ಮತ್ತೆ ಮುಂದೆ ವಿಶ್ವಂ ವಿಶ್ವಾಕರಂ ವಂದೇ ವಿಶ್ವಸ್ಯ ಪ್ರಪಿತಾಮಹಂ ನಾನಾರೂಪಮಜಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ. ವಿಶ್ವಂ ಎಲ್ಲವೂ, ಈಗ ಯಾರು ಯಾರ ವಶದಲ್ಲಿರುತ್ತೋ, ಯಾವುದು ಯಾರ ವಶದಲ್ಲಿರುತ್ತೋ, ಆ ಹೆಸರಿನಿಂದಲೇ ಆ ವ್ಯಕ್ತಿಯನ್ನ ಕರೆಯುವಂಥದ್ದು ಲೋಕದಲ್ಲಿ ಅಭ್ಯಾಸ. ತರಕಾರಿಯನ್ನು ಹೊತ್ಕೊಂಡು ಹೋಗೋಣನ ತರಕಾರಿ ಅಂತಾರೆ, ಹೂ ಮಾರೋನನ್ನ ಹೂ ಅಂತಾರೆ, ಆಟೋ ಎಳ್ಕೊಂಡು ಹೋಗೋನನ್ನ ಆಟೋ ಅಂತಾರೆ. ಅದರ ಮೇಲೆ ಹಿಡಿತ, ಹೊಣೆಗಾರಿಕೆ ಇರುವವನ ಹೆಸರು ಕೂಡ, ತಾನು ಯಾವುದರ ಮೇಲೆ ಹಿಡಿತ ಹೊಂದಿದ್ದಾನೋ ಅದೇ ಹೆಸರಿನಿಂದ ಕರೀತಾರೆ. ದೇವರನ್ನ ವಿಶ್ವಂ ಅಂತ ಕರೆದರು, ಯಾಕಂದ್ರೆ ಇಡೀ ವಿಶ್ವದ ಹೊಣೆತನ, ಹೊಣೆಗಾರಿಕೆ ಅವನಲ್ಲಿದೆ. ಅದರಿಂದ ಅವನನ್ನು ವಿಶ್ವಂ ಅಂತ ಕರೆದರು. ವಿಷ್ಣು ಸಹಸ್ರನಾಮದಲ್ಲೂ ಮೊದಲ ನಾಮ ವಿಶ್ವಂ ಅಂತ. ಇಡೀ ವಿಶ್ವದ ಎಲ್ಲ ವಸ್ತುಗಳ ಒಳಕ್ಕೆ ಹೊಕ್ಕು, ವಿಶತಿ ಸರ್ವತ್ರ, ಎಲ್ಲ ವಸ್ತುಗಳ ಒಳಗೆ ಹೊಕ್ಕು ಅದರ ವರ್ತನೆಯನ್ನ, ವಿಶತಿ ವರ್ತಯತಿ ಚ, ಪ್ರವೇಶಿಸಿ ಅದನ್ನ ಅಂತರ್ಯಾಮಿಯಾಗಿ ನಡೆಸ್ತಾನೆ. ಅದರಿಂದಾಗಿ ಅವನನ್ನು ವಿಶ್ವಂ ಅಂತ ಕರೆದರು. ಇಡೀ ವಸ್ತುವಿನ ಆಗುಹೋಗುಗಳು ಚೆನ್ನಾಗಿ ತಿಳಿದವನು, ಆಗುಹೋಗುಗಳ ಬಗ್ಗೆ ಚೆನ್ನಾಗಿ ತಿಳಿದವನು, ಅದರಿಂದಾಗಿ ಅವನನ್ನು ವಿಶ್ವ. ವಿಶ್ವ ಅಂದ್ರೆ ಎಲ್ಲ ಅಂತ ಅರ್ಥ. ನಮ್ಗೆ ಅರ್ಥ ಆಗುದೇ ಬಹಳ ಕಷ್ಟ. ಎಲ್ಲ ಅಂದ್ರೆ ಅವನೇ ಎಲ್ಲ ಅಂತ ಅನುಸಂಧಾನ ಮಾಡಿಬಿಡುವಂತಹ ಸಂದರ್ಭಗಳು ಬರ್ತಾವೆ, ಹಾಗಿನ ಮಾತುಗಳು ಕೇಳುತ್ತೆ. ಆದ್ರೆ ಭಗವಂತನ ಶರೀರದಲ್ಲಿ ಯಾವುದೇ ವಸ್ತು ಅದು ಬರುವುದು ಹೋಗುವುದು ಅಂತಿಲ್ಲ. ಸ್ವಲ್ಪ ದಿವಸ ಇತ್ತು ಆಮೇಲೆ ನಷ್ಟವಾಯಿತು ಅಂತಿಲ್ಲ. ಅವನು ಈ ಪ್ರಪಂಚಕ್ಕಿಂತ ತೀರ ಭಿನ್ನವಾದವನು, ಇಲ್ಲಿಯ ಲೋಪದೋಷಗಳಿಗೆ ಅಂಟದವನು, ಇಲ್ಲಿಯ ಅವ್ಯವಸ್ಥಿತ ಚಿತ್ತತೆಯನ್ನ ಅಂಟಿಸಿಕೊಳ್ಳದವನು. ಅದರಿಂದ ವಿಶ್ವಂ ಅಂತ ಅನ್ನೋದು, ಅದಕ್ಕೆ ಯಾಕೆ ಹಾಗೆ ವಿಶ್ವ ಅಂತ ಕರೆದ್ರು, ವಿಶ್ವಾಕರಂ. ಅವನನ್ನು ವಿಶ್ವ ಅಂತ ಯಾಕೆ ಕರೆದ್ರು ಅಂದ್ರೆ, ವಿಶ್ವದ ಅಪರೂಪದ ಅನೇಕ ಆಕರಗಳನ್ನ ನಿರ್ಮಿಸಿದವನು ಇವನೇ. ಆಸಮಂತಾತ್ ಕರೋತಿ, ಇಡೀ ವಿಶ್ವವನ್ನು ಅವನೇ ಮಾಡಿದ್ದಾನೆ. ಮಾಡುವುದು ಅಂದ್ರೆ ಏನರ್ಥ, ಮಡಿಕೆ ಮಾಡುವುದು ಅಂದ್ರೆ ಕುಂಬಾರನಿಗಿಂತ ಮಡಿಕೆ ಬೇರೆ, ಅದು ವಿಶ್ವಕರಂ ಆಗ್ಬೇಕಿತ್ತು, ವಿಶ್ವಾಕರಂ ಅಂತ ಯಾಕಾಯ್ತು. ಯಾವತ್ತಿಗೂ ಆಸಮಂತಾತ್, ಅದು ಎಂದಿನಿಂದ ಎಂದಿನ ತನಕ ಇರುತ್ತೋ ಅಲ್ಲಿ ತನಕನು ಅವನು ಅವನ ಕೈ ಕೆಳಗೆ ಇರುತ್ತೆ, ಅವನಿಂದ ಬೇರೆಯಾಗಿಯೇ ಇರುತ್ತೆ, ಅವನಿಂದ ಪ್ರಚೋದಿತವಾಗಿಯೇ ನಡೆಯುತ್ತೆ. ಅದರಿಂದಾಗಿ ವಿಶ್ವಾಕರಂ, ವಿಶ್ವಕ್ಕೆ ಆಕಾರವನ್ನು ಕೊಟ್ಟವನು. ಅವನಿಗೊಂದು ಆಕಾರ ಇರಲ್ವಾ? ಫಸ್ಟ್ ಅವನನ್ನ ತಿಳ್ಕೊಳ್ಬಹುದಾದದ್ದೇನು ಅಂದ್ರೆ, ನಮಗೆ ಅನುಭವಕ್ಕೆ ಬರುವ ತನಕ ಈ ವಿಶ್ವದಲ್ಲಿರುವ ಪ್ರತಿಯೊಂದು ವಸ್ತುವಿನಲ್ಲೂ, ಪ್ರತಿಯೊಂದು ವ್ಯಕ್ತಿಯಲ್ಲೂ, ಪ್ರತಿಯೊಂದು ನಮಗೆ ಸಂಬಂಧಿಸಿದಂತಹ ಅನುಭವಕ್ಕೆ ಬರುವಂತಹ ಆಕೃತಿಗಳಲ್ಲಿ ಅವನೇ ತುಂಬಿಕೊಂಡಿದ್ದಾನೆ. ಅದರೊಳಗೆ ತುಂಬಿರುವುದು ಅಂದ್ರೆ ಆಕಾಶ ತುಂಬಿದ ಹಾಗೆ. ಆಕಾಶ ಮತ್ತು ಮಡಿಕೆ ಒಂದೇನಾ? ಅಲ್ಲ, ಮಡಿಕೆ ಬೇರೆ, ಆಕಾಶ ಬೇರೆ. ಮಡಿಕೆ ಇದ್ರೂ ಇರುತ್ತೆ, ಇಲ್ಲದೆ ಇದ್ರೂ ಇರುತ್ತೆ. ಆಕಾಶಕ್ಕೆ ಇರಬೇಕಾದ್ರೆ ಬೇರೆ ವಸ್ತು ಬೇಕಿಲ್ಲ, ಆದ್ರೆ ಬೇರೆ ವಸ್ತುಗಳು ಆಕಾಶವನ್ನು ಬಿಟ್ಟಿರ್ಲಿಕ್ಕಾಗಲ್ಲ. ಅದು ಯಾವುದೇ ವಸ್ತು ಆದ್ರೂ ಕೂಡ ಆಕಾಶದ ಸಂಬಂಧಿಯಾಗಿಯೇ ಇರುತ್ತೆ ಅನ್ನೋದ್ರಿಂದಾಗಿ ಇಡೀ ವಿಶ್ವಕ್ಕೆ ಆಕಾರ ಕೊಟ್ಟವನಿಗೆ ಒಂದು ಆಕಾರ ಇರಲ್ವಾ? ಆದ್ರಿಂದ ಅವನ ಆಕಾರ ಅನ್ನೋದು ವಿಶ್ವವೇ ಅವನ ಆಕಾರ. ಅವನನ್ನ ಉಪಾಸನೆ ಮಾಡ್ಲಿಕ್ಕಿರುವ
ಪ್ರತೀಕ ಯಾವುದು ಅಂದ್ರೆ ಇಡೀ ವಿಶ್ವಂ, ಯಾಕೆಂದ್ರೆ ಅವನೇ ವಿಶ್ವದ ಆಕರ, ನೆಲೆ ಅವನೇ. ಅಂತಹ ಒಂದೇ ಭಗವಂತನನ್ನು ವಿಶ್ವಸ್ಯ ಪ್ರಪಿತಾಮಹಂ, ಕೇವಲ ಅವನು ಸೃಷ್ಟಿ ಮಾಡಿ ಬಿಟ್ಟದ್ದಲ್ಲ, ಸೃಷ್ಟಿ ಮಾಡಿ ತನಗೆ ಸಂಬಂಧ ಇಲ್ಲ ಅಂತ ದೂರ ನಿಂತಿಲ್ಲ, ಅದರ ಪ್ರಪಿತಾಮಹಂ, ಪಿತಾ, ಪಿತಾಮಹ, ಪ್ರಪಿತಾಮಹ. ಇಂದ್ರಾದಿ ದೇವತೆಗಳು ಕೂಡ ತಮಗೆ ಕೊಟ್ಟ ಜವಾಬ್ದಾರಿಯಂತೆ ಅನೇಕ ರೀತಿಯ ಜವಾಬ್ ಅಂದ್ರೆ ಬದಲಾವಣೆ ಇರಬಹುದು, ತಯಾರಿಕೆ ಇರಬಹುದು, ವ್ಯತ್ಯಾಸ ಇರಬಹುದು, ಅದನ್ನ ನಷ್ಟಗೊಳಿಸುವುದಿರಬಹುದು, ಈ ಎಲ್ಲ ಕೆಲಸಗಳನ್ನ ಭಗವಂತನ ಪ್ರೀತಿಗಾಗಿ ಮಾಡ್ತಾ ಇರ್ತಾರೆ. ವಿಶ್ವದಲ್ಲಿ ಇವರೆಲ್ಲರೂ ಕೂಡ ತುಂಬಿಕೊಂಡಿದ್ದಾರೆ. ವಿಶ್ವ ಅಂತಂದ್ರೆ ಭಗವಂತ ಆರಂಭದಲ್ಲಿ ಒಂದು ಬೇಸಿಕ್ ಮಾಡೆಲ್ ಅನ್ನ ನಿರ್ಮಾಣ ಮಾಡಿ ಆಮೇಲೆ ಉಳಿದವರ ಕೈಯಲ್ಲಿ ಅದರ ಇನ್ನಷ್ಟು ವಿಚಿತ್ರವಾದ ರೂಪಗಳನ್ನು ಕೊಡಿಸ್ತಾ ಬರ್ತಾನೆ. ಆಗ ಮುತ್ತಜ್ಜನಂತೆ ನಿಂತು ಅದನ್ನು ಇಷ್ಟಪಡ್ತಾನೆ. ವಿಶ್ವಸ್ಯ ಪ್ರಪಿತಾಮಹಂ, ಪಾಲನೆ ಮಾಡುವ ವಿಷಯದಲ್ಲಿ ಪಾತಿ ಪಿತಾ, ಮಹತ್ವೇನ ಪಾತಿ ಪಿತಾಮಹ, ಪ್ರಕೃಷ್ಟತ್ವೇನ ಮಹತ್ವೇನ ಚ ಪಾತಿ ಇತಿ ಪ್ರಪಿತಾಮಹ. ಪರಿಪೂರ್ಣವಾದ ರೀತಿಯಲ್ಲಿ ಮೊಮ್ಮಕ್ಕಳ ಬಗ್ಗೆ ತೆಗೆದುಕೊಳ್ಳುವ ಕಾಳಜಿ ಹೇಗೆ ಅಜ್ಜನಲ್ಲಿ ಇರುತ್ತೋ, ಅದಕ್ಕಿಂತಲೂ ಹೆಚ್ಚು ಮುತ್ತಜ್ಜನಲ್ಲಿ ಅಂತಹ ಭಾವವನ್ನ ಹೇಗೆ ಕಾಣುತ್ತೇವೋ ಹಾಗೆ ಜಗತ್ತನ್ನ ಪ್ರಪಿತಾಮಹ ಎನ್ನುವ ಸ್ಥಾನದಲ್ಲಿ ನಿಂತು ನೋಡುತ್ತಾನೆ. ನಾನಾ ರೂಪಂ, ಅದು ಜಡ ಚೇತನ, ಯಾವುದೇ ಪದಾರ್ಥಗಳಿದ್ರೂ ಕೂಡ ಎರಡೂ ತರದ ಪ್ರಪಂಚದಲ್ಲಿ ಅನೇಕ ಬಗೆಯ ರೂಪಗಳನ್ನು ತೆಗೆದುಕೊಳ್ಳುವ ವಿಶಿಷ್ಟ ಶೈಲಿಯನ್ನ ಭಗವಂತನ ಗುಣದಿಂದ ಅನುಸಂಧಾನ ಮಾಡ್ಲಿಕ್ಕಾಗುತ್ತೆ. ನಾನಾ ರೂಪಂ ಅಜಂ ನಿತ್ಯಂ ನ ಜಾಯತೆ ಇತಿ ಅಜಃ, ಯಾರಿಂದಲೂ ಹುಟ್ಟಲ್ಲ, ಯಾರಿನ್ನ ಯಾರು ಕೂಡ ಇವನು ಹುಟ್ಟಿಗೆ ಕಾರಣರಲ್ಲ. ಅಲ್ಲ, ವಸುದೇವ ದೇವಕಿ ಸುತ, ರೇಣುಕ ಜಮದಗ್ನಿ ಸುತ, ಕೌಸಲ್ಯ ದಶರಥ ಸುತ ಅಂತೆಲ್ಲ ನಾವು ಕರಿತೇವಲ್ಲ ಅಂದ್ರೆ ಅದು ಅವರ ಸಂತೋಷಕ್ಕಾಗಿ, ಅವರ ವರವನ್ನ ಫುಲ್ಫಿಲ್ ಮಾಡುವುದಕ್ಕೋಸ್ಕರ ಬಂದ. ಅವನಿಗೆ ಯಾರು ಬೇಕಿಲ್ಲ ಅನ್ನೋದನ್ನು ತೋರಿಸ್ಲಿಕ್ಕೆನೆ ನರಸಿಂಹ ಕಂಬದಿಂದ ಉದಿಸಿ ಬಂದ. ನನಗೆ ಬೇಡಪ್ಪ, ಯಾರ ಸೃಷ್ಟಿ ಅಗತ್ಯವೂ ಇಲ್ಲ, ನಾನಾಗಿಯೇ ಬರಬಲ್ಲೆನಾದವನು, ಲೋಕದ ಕೆಲವು ಬಯಕೆಗಳನ್ನು ಈಡೇರಿಸುವುದಕ್ಕೋಸ್ಕರ ಆ ರೀತಿ ವರ್ತಿಸ್ತೇನೆ ಹೊರತು ನನಗೆ ಬೇಕಿಲ್ಲ ಈ ಜಗದ ಯಾವ ಜಂಜಾಟವೂ ಕೂಡ. ಆದ್ರೆ ನನಗದು ಕಿರಿಕಿರಿ ಆಗ್ತಿಲ್ಲ, ಅಯ್ಯೋ ಇದೊಂದು ಏನು ಕಿರಿಕಿರಿ, ಒಂದು ಕೂಡ ಇಷ್ಟೆಲ್ಲ ಕೆಲಸ ಮಾಡಿ ಸಹಕಾರ ಕೊಟ್ಟರು ಕೂಡ ದೇವರಿಲ್ಲ ಅಂತ ಪಡ್ಕೊಳ್ತಾರೆ, ದೇವರನ್ನು ನಂಬಿದಂತಹ ದಾರಿಯಲ್ಲಿ ಬರೀ ಹಿಂಸೆ ಇದೆ ಅಂತ ಕಿರಿಕಿರಿ ಮಾಡ್ತಾರೆ, ದ್ವೇಷದ ಬಗ್ಗೆ ಮಾತಾಡ್ತಾರೆ, ಅಸತ್ಯದ ಬಗ್ಗೆ ಬೊಬ್ಬೆ ಹೊಡಿತಾರೆ. ಈ ದ್ವೇಷ, ಅಸೂಯೆ, ಅಸತ್ಯ, ಕೋಪ, ತಾಪ, ಇದ್ಯಾವುದು ಕೂಡ ನನ್ನ ಚಟುವಟಿಕೆಯ ಭಾಗ ಅಲ್ಲ. ಆದ್ರಿಂದಾಗಿ ನಾನು ಇವರೆಲ್ಲರಿಗಿಂತ ಬೇರೆಯಾಗಿ ಇದ್ದೇನೆ. ಅಜಂ ಮತ್ತೆ ನಿತ್ಯಂ, ಅದು ಯಾವತ್ತು ಒಂದ್ ದಿವಸ ಅಲ್ಲ. ಇವತ್ತು ಯಾಕೋ ಬೇಜಾರು, ಅದರಿಂದಾಗಿ ನಾನು ಇವತ್ತು ಹೀಗ್ ಮಾಡ್ತೇನೆ. ಉಳಿದಂತೆ ಬೇರೆ ದಿನಗಳಲ್ಲಿ ಅವ್ರು ಏನಾದ್ರೂ ಮಾಡ್ಕೊಳ್ಳಿ ಅಂತ ತನಗೆ ಸಂಬಂಧ ಇಲ್ಲದಂತೆ ನಡ್ಕೊಳ್ಳುವವನಲ್ಲ. ಅದರಿಂದಾಗಿ ನಾನಾ ರೂಪದಲ್ಲಿ ಇರುವವ, ಜಗತ್ತಿನಲ್ಲಿ ಎಷ್ಟು ರೂಪಗಳಿವೆ ಅಷ್ಟು ರೂಪಗಳಲ್ಲಿ ನೆಲೆಸಿದ್ದಾನೆ, ಹುಟ್ಟದಂತೆ ನಿಂತಿದ್ದಾನೆ. ವಿಶ್ವಾತ್ಮಾನಂ ಪ್ರಜಾಪತಿಂ, ವಿಶ್ವಾತ್ಮಾನಂ ವಿಶ್ವದ ಆತ್ಮಾನಂ ಅಂದ್ರೆ ಅಂತರ್ಯಾಮಿ ಅಂತ ಅರ್ಥ, ಪ್ರತಿನಿಧಿ ಅಂತ ಅರ್ಥ, ದಾನಗಳನ್ನು ಮಾಡುವವ ಅಂತ ಅರ್ಥ, ನಿಯಂತ್ರಿಸುವವನು ಅಂತ ಅರ್ಥ, ಸ್ವಾಮಿ ಅಂತ ಅರ್ಥ. ಆತ್ಮಶಬ್ದಕ್ಕೆ ಏನೆಲ್ಲ ಅರ್ಥ ಇದೆ ಎಲ್ಲವೂ ಅಲ್ಲಿ ಹೊಂದುವಂಥದ್ದೇ. ವಿಶ್ವಾತ್ಮಾನಂ ಪ್ರಜಾಪತಿಂ, ಪ್ರಜೆಗಳಿಗೆ ಪಾಲಕನಾಗಿರುವ, ವಿಶ್ವವೆನಿಸಿದ, ವಿಶ್ವದ ಆಕೃತಿಗೆ ಕಾರಣವಾಗಿ ಸಮುದ್ರದಲ್ಲಿ ಹೇಗೆ ರತ್ನಗಳಿರ್ತಾವೋ ಹಾಗೆ ಸಮುದ್ರದಲ್ಲಿ ಅಪೂರ್ವವಾದ ರತ್ನಗಳನ್ನು ಹುಡುಕಿ ತೆಗಿಲಿಕ್ಕೆ ಸಾಧ್ಯವಾಗುವ ಒಂದು ರತ್ನ ಅದು ಇಡೀ ಜಗತ್ತಿಗೆ ಮುತ್ತಜ್ಜನಂತೆ ಕೆಳಗೆ ಹಾರಿಸುವಂಥದ್ದಲ್ಲ, ಎಲ್ಲ ರೀತಿಯಿಂದಲೂ ಕೂಡ ಎಲ್ಲ ಜನರಿಗೂ ಅಗತ್ಯವನ್ನು ಪೂರೈಸುವಂತಹ ರೂಪವನ್ನು ತೊಟ್ಟು
ನೇರವಾಗಿ ಅವನೇ ಬರಲ್ಲ, ತಂದೆಯಲ್ಲಿ ತಾಯಿಯಲ್ಲಿ ಬಂಧುವಲ್ಲಿ ಮಿತ್ರನಲ್ಲಿ. ಕೆಲವೊಮ್ಮೆ ಹೇಳ್ತೇವೆ ನಾವು ದೇವರ ಹಾಗೆ ಬಂದ ಅವನು ಅಂತ, ಅಥವಾ ದೇವರ ಹಾಗೆ ಆ ವಸ್ತು ಸಿಕ್ಕಿತು ಅಂತ. ದೇವರೇ ಆ ವಸ್ತುವನ್ನ ತನ್ನ ಒಂದು ವಿಶೇಷ ಸನ್ನಿಧಾನ ಇಟ್ಟು ಆ ಕಷ್ಟದ ಹೊತ್ತಿನಲ್ಲಿ ಅವನ ಎದುರುಗಡೆ ಬಂದು ನಿಲ್ತಾನೆ ಅಥವಾ ತಾನೇ ಒದಗುತ್ತಾನೆ. ನಾವಂತ ವ್ಯಕ್ತಿಗಳನ್ನೆಲ್ಲ ಬಳಸಿಕೊಂಡು ನಮಗೆ ಸ್ವಾರ್ಥ ಸಿದ್ಧಿ ಆಯಿತು ಅಂದ್ಮೇಲೆ ಮರೆತು ಬಿಡ್ತೇವೆ. ಆದ್ರೆ ನಿಜವಾದ ಅಕ್ಕರೆ ಉಳ್ಳ ಪ್ರಜಾಪತಿತ್ವವನ್ನು ಹೊಂದಿದ ನಾರಾಯಣನನ್ನ ನಿತ್ಯದಲ್ಲಿ ವಂದಿಸುವುದು ನಮ್ಮೆಲ್ಲರ ನಿತ್ಯ ಕರ್ತವ್ಯ, ಅಗತ್ಯ ಕರ್ತವ್ಯ. ಅದನ್ನು ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಪದ್ಯದಲ್ಲಿ ಆಚಾರ್ಯರು ವಿಶ್ವಂ ವಿಶ್ವಾಕರಂ ವಂದೇ, ವಿಶ್ವಸ್ಯ ಪ್ರಪಿತಾಮಹಂ ನಾನಾ ರೂಪಮಜಂ ನಿತ್ಯಂ ವಿಶ್ವಾತ್ಮಾನಂ ಪ್ರಜಾಪತಿಂ ಅಂತ ಹೇಳಿದರು. ಅದರ ಕನ್ನಡದ ಅನುವಾದ ಹೀಗಿದೆ: ಎಲ್ಲೆಡೆಯು ತುಂಬಿಹನ ಎಲ್ಲದರ ಕಾರಣನ, ಈ ಎಲ್ಲ ಲೋಕಗಳ ಅಜ್ಜ ಮುತ್ತಜ್ಜನ, ಬಹುರೂಪ ಉಳ್ಳವನ ಹುಟ್ಟು ಸಾವಿರದವನ, ವಿಶ್ವರೂಪನ ಜಗದ ನಾಯಕನ ನಮಿಪೆಂ. ಸರಳವಾಗಿದೆ, ಎಲ್ಲೆಡೆಯೂ ತುಂಬಿರುವ ಎಲ್ಲದಕ್ಕೂ ಕಾರಣನಾದ ವಿಶ್ವಾಕರ, ವಿಶ್ವಕ್ಕೆ ಕಾರಣನಾದ ಎಲ್ಲ ಲೋಕಗಳ ಅಜ್ಜ ಮುತ್ತಜ್ಜನಾಗಿರುವ, ಬಹುರೂಪವನ್ನ ತೊಟ್ಟ ಹುಟ್ಟು ಸಾವಿಲ್ಲದ ವಿಶ್ವರೂಪನಾದ ಭಗವಂತನ ಜಗದ ನಾಯಕನ ನಾನು ನಮಿಸುವೆನು ಅಂತ ಆ ಒಟ್ಟು ಪದ್ಯದ ಸ್ವಾರಸ್ಯ. ಮತ್ತು ಕೆಲವು ಭಗವಂತನ ವಿಶೇಷ ಗುಣಧರ್ಮವನ್ನ ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡ್ತಾರೆ. ನಾಳೆ ಮತ್ತೆ ಅದನ್ನು ಚಿಂತಿಸೋಣ. ಶ್ರೀಹರಿಪ್ರಿಯತಾಂ.